ವೀಕ್ಷಕರೇ, ವಿಜಯ ನ್ಯೂಸ್ಗೆ ಸ್ವಾಗತ. ಇವತ್ತಿನ ವಿಜಯ ನ್ಯೂಸ್ನ ವಿಜಯ ಕೋಚಿಂಗ್ ಸೆಂಟರ್ ಅನ್ನುವಂಥದ್ದು, ಈಗಾಗಲೇ ನಾವು ಹಿಂದಿನ ಒಂದು ದಿನದಲ್ಲಿ ನಮ್ಮ ಸಿಂಧೂ ಬಯಲಿನ ನಾಗರಿಕತೆ ಅನ್ನುವಂತಹದ್ದೇನಿದೆ, ಈ ಸಿಂಧೂ ಬಯಲಿನ ನಾಗರಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಭೌಗೋಳಿಕ ವಿಚಾರದ ಬಗ್ಗೆ ಮಾತನಾಡಿದ್ದೀವಿ. ಈ ಭೌಗೋಳಿಕ ವಿಚಾರದಷ್ಟೇ ಅಲ್ಲ, ಈ ಭೌಗೋಳಿಕ ವಿಚಾರದಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾನೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡಬೇಕಾಗುತ್ತೆ. ನಿನ್ನೆ ನಾವು ಮಾತನಾಡಬೇಕಾದ್ರೆ ಮುಖ್ಯ ಪರೀಕ್ಷೆಯ ಬಗ್ಗೆ ಮಾತನಾಡಿದ್ದೀವಿ, ಆದರೆ ಇಂದು ಪ್ರಾಥಮಿಕ ಪರೀಕ್ಷೆಯ ಬಗ್ಗೆ ಮಾತನಾಡಿದ್ದೀವಿ, ಆದರೆ ಇಂದು ಮುಖ್ಯ ಪರೀಕ್ಷೆಯಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಈ ಮುಖ್ಯ ಪರೀಕ್ಷೆ ಅಂತ ಬಂದಾಗ ಪ್ರಶ್ನೆಗಳು ಮೊದಲನೇದಾಗಿ ನಾನು ತೆಗೆದುಕೊಳ್ಳುವಂತಹದ್ದು, ಈ ಹಿಂದೆ ಇದ್ದಂತಹ ಸಿಂಧೂ ಬಯಲ ನಾಗರಿಕತೆಗಿಂತ ಹಿಂದೆ ಇದ್ದಂತಹ ಶಿಲಾಯುಗ ಸಂಸ್ಕೃತಿ ಏನಿದೆ, ಈ ಶಿಲಾಯುಗ ಸಂಸ್ಕೃತಿ ಮತ್ತು ಸಿಂಧೂ ಬಯಲಿನ ನಾಗರಿಕತೆ, ಈ ಶಿಲಾಯುಗ ಸಂಸ್ಕೃತಿ ಮತ್ತು ಸಿಂಧೂ ಬಯಲಿನ ನಾಗರಿಕತೆ ಏನಿದೆ, ಈ ಎರಡೂ ಸಂಸ್ಕೃತಿಗಳ ನಡುವೆ ಹೋಲಿಕೆ ಏನಾದರೂ ಇದೆಯಾ ಅಥವಾ ವಿರೋಧತೆ ಏನಾದರೂ ಇದೆಯಾ. ಈ ಸಿಂಧೂ ಬಯಲಿನ ನಾಗರಿಕತೆಯನ್ನು ನಾಗರಿಕತೆ ಅಂತ ಕರೆದ್ವಿ, ಆದರೆ ಶಿಲಾಯುಗವನ್ನು ಒಂದು ಯುಗ ಅಂತ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಅದನ್ನು ನಾಗರಿಕತೆ ಅಂತ ಕರೆಯಲ್ಲ. ಯಾಕೆ? ಒಂದು ಅಂಶವನ್ನು ನಾನು ಇಲ್ಲಿ ಸ್ಪಷ್ಟಪಡಿಸ್ತಾ ಹೋಗ್ತೇನೆ, ಒಂದೊಂದೇ ಅಂಶಗಳನ್ನ ಡಿಪಿಕ್ಟ್ ಮಾಡ್ತಾ ಹೋಗ್ತಾ ಹೋಗ್ತೀನಿ. ಇದನ್ನ ಯುಗ ಅಂತ ಕರಿತೀವಿ, ಆದರೆ ಈ ಭಾಗವನ್ನ ನಾಗರಿಕತೆ ಅಂತ ಕರಿತೀವಿ. ಯಾಕೆ ಅನ್ನೋದಾದ್ರೆ, ಈ ಯುಗ ಅಂತ ಏನ್ ಕರಿತೀವಿ, ಇದು ಕೇವಲ ಅಲ್ಲಿ ಯಾವುದೇ ರೀತಿಯಾದಂತಹ ಮನುಷ್ಯನ ಚಟುವಟಿಕೆಗಳು ಯಾರೂ ಕೂಡ ಅದನ್ನ ಕಲಿಯುವಂತೆ ಇರಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಶಿಲೆಗಳನ್ನು ಬಳಸಿಕೊಂಡು ಕೇವಲ ಮನುಷ್ಯ ತನ್ನ ಜೀವನಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ಮಾಡಿಕೊಳ್ತಿರ್ತಾನೆ. ಇಂತಹ ಸಂದರ್ಭದಲ್ಲಿ ಶಿಲೆಗಳನ್ನು ಬಳಸಿಕೊಂಡಂತಹ ಮನುಷ್ಯ ತಾನು ಹೇಗೆ ಜೀವನವನ್ನು ನಡೆಸಬೇಕು, ಅಂತಹ ಜೀವನದಲ್ಲಿ ಹೇಗೆ ಬದುಕಬೇಕು, ಈ ಬದುಕನ್ನ ನೋಡಿ ಮುಂದಿನ ದಿನದ ಮನುಷ್ಯ ಏನಾದರೂ ಕಲಿಯುವಂತಹ ಇತ್ತ, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ಲಿಕ್ಕೆ ಹೊರಟಾಗ ಮೊಟ್ಟ ಮೊದಲಿಗೆ ನಮಗೆ ಶಿಲಾಯುಗ ಸಂಸ್ಕೃತಿ ಅಂತ ಕರೆಯಲ್ಲ, ಅದನ್ನ ಶಿಲಾಯುಗ ಅಂತ ಕರಿತೀವಿ, ಇದನ್ನ ನಾಗರಿಕತೆ ಅಂತ ಕರಿತೀವಿ. ಇದು ಮೊದಲನೆಯ ಡಿಫರೆನ್ಸ್. ಯಾಕೆಂದ್ರೆ ಈ ಸಿಂಧೂ ಬಯಲಿನ ನಾಗರಿಕತೆ ಅಂತ ಬಂದಾಗ ಮನುಷ್ಯ ಇಲ್ಲಿ ಮೊದಲಿಗೆ ನದಿಯ ಭಾಗವನ್ನ ಆಯ್ಕೆ ಮಾಡಿಕೊಳ್ತಾನೆ. ಇಲ್ಲಿ ಮನುಷ್ಯ ತಾನು ಇರಬೇಕು ಅಂತ ಬಂದಾಗ ಸಮಾಜವನ್ನ ಕಟ್ಕೊಳ್ತಾನೆ. ಒಂದು, ನದಿಯನ್ನ ಆಯ್ಕೆ ಮಾಡಿಕೊಳ್ತಾನೆ. ಎರಡನೇದು, ಸಮಾಜವನ್ನ ಕಟ್ತಾನೆ. ಮೂರನೇದು, ತನ್ನ ಸಂಸಾರದ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾನೆ. ಇವರು ನನ್ನವರು, ನನ್ನಿಂದ ಇಷ್ಟೆಲ್ಲ ಆಗ್ತಿದೆ, ಮನೆಗಳ ನಿರ್ಮಾಣ ಹಿಂಗಾಗಬೇಕು. ಜೊತೆಗೆ ಇಲ್ಲಿನ ಮನುಷ್ಯ ಕೇವಲ ಇದೊಂದು ಶಿಲೆಗಳನ್ನ ಬಳಸಿಕೊಂಡು ತನ್ನ ಜೀವನವನ್ನ ಮಾಡ್ತಾ ಹೋಗ್ತಾನೆ. ಇಲ್ಲಿ ಬಳಕೆಯಾಗುವಂತಹದು ಶಿಲೆಯಾದ್ರೆ ಇಲ್ಲಿ ಬಳಕೆಯಾಗುವಂತಹದು ಲೋಹ, ಇಲ್ಲಿ ಕಲ್ಲು ಬಳಕೆ ಆಗುತ್ತೆ, ಇಲ್ಲಿ ಲೋಹ ಬಳಕೆ ಆಗುತ್ತೆ. ಕಲ್ಲಿನ ಬಳಕೆಯಿಂದಾಗಿ ಮನುಷ್ಯ ತನಗೆ ಏನು ಬೇಕೋ ಅಥವಾ ವಸ್ತುಗಳನ್ನ ಹೇಗೆ ಬೇಕೋ ಹಾಗೆ ತನ್ನ ರಚನೆಗೆ ತಕ್ಕಂತೆ ತನಗೆ ತಿಳಿದಂತಹ ಮಟ್ಟಿಗೆ ಮಾತ್ರ ಅದನ್ನು ಬಳಸ್ಕೊಳ್ತಾ ಹೋಗ್ತಾನೆ. ಆದರೆ ಈ ಭಾಗದಲ್ಲಿ ಮಾತ್ರ ಲೋಹಗಳನ್ನ ತನಗೆ ಬೇಕಾದಂತಹ ಆಕಾರದಲ್ಲಿ ಬಳಸ್ಕೊಳ್ತಾ ಹೋಗ್ತಾನೆ. ಇಲ್ಲಿನ ಮನುಷ್ಯನಿಗೆ ಪ್ರಕೃತಿಯೇ ಅವನಿಗೆ ಹೊದಿಕೆಯಾಗಿರುತ್ತೆ. ಹೊದಿಕೆ ಅಂತಂದ್ರೆ ನನ್ನ ಮೈ ಮೇಲೆ ಹಾಕಿಕೊಳ್ಳುವಂತಹ ಬಟ್ಟೆ, ಅಥವಾ ಸಂಸ್ಕೃತಿಯಲ್ಲಿ ಅಥವಾ ಪ್ರಕೃತಿಯಲ್ಲಿ ಸಿಗುವಂತಹ ಸೊಪ್ಪು ಸದೆ ಅಥವಾ ಮರದ ತೊಗಟೆಗಳು, ಈ ರೀತಿಯಾದಂತಹ ವಸ್ತುಗಳನ್ನ ತನ್ನ ಪ್ರಕೃತಿಯಲ್ಲೇ ಸಿಗುವಂತಹದನ್ನ ಹೊದಿಕೆಯನ್ನಾಗಿ ಮಾಡ್ಕೊಳ್ತಾ ಹೋಗ್ತಾನೆ. ಆದ್ರೆ ಇಲ್ಲಿ ಬಂದಾಗ ಪ್ರಕೃತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮನುಷ್ಯ ತನಗೆ ಬೇಕಾದಂತಹ ಬಟ್ಟೆಯನ್ನ ರಚನೆ ಮಾಡ್ಕೊಳ್ತಾನೆ, ನೇಯ್ಗೆ ಮಾಡ್ಕೊಳ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಟ್ಟೆಗೆ ಬೇಕಾಗಿರುವಂತಹ ಕೈಗಾರಿಕೆಯ
ಆರಂಭ ಆಗುತ್ತೆ. ಇಲ್ಲಿ ಮನುಷ್ಯ ಕೇವಲ ಈ ಶಿಲಾಯುಗ ಸಂಸ್ಕೃತಿಗೆ ಬಂದಾಗ ಮನುಷ್ಯ ತನಗೆ ಏನು ಬೇಕೋ ಅದನ್ನ ಬೆಳೆಯಲ್ಲ, ಅದನ್ನ ಹುಡುಕಿಕೊಳ್ತಾನೆ, ಪ್ರಕೃತಿಯನ್ನೇ ಅವಲಂಬಿಸ್ತಾನೆ. ಅಂದ್ರೆ ಆಹಾರಕ್ಕಾಗಿ ಪ್ರಕೃತಿಯ ಅವಲಂಬನೆ, ಆಹಾರಕ್ಕಾಗಿ ಪ್ರಕೃತಿಯನ್ನ ಅವಲಂಬಿಸ್ತಾನೆ. ಆದ್ರೆ ಈ ಮನುಷ್ಯ, ಸಿಂಧೂ ಬಯಲಿನ ನಾಗರಿಕತೆಯ ಮನುಷ್ಯ, ಆಹಾರಕ್ಕಾಗಿ ಪ್ರಕೃತಿಯನ್ನ ಅವಲಂಬಿಸುವುದರ ಬದಲು ಆಹಾರವನ್ನ ತಾನೇ ಬೆಳೆಯುತ್ತಾನೆ. ಹಾಗಾಗಿನೇ ಸಿಂಧೂ ಸಂಸ್ಕೃತಿಯಲ್ಲಿ ಹತ್ತಿ ಬಟ್ಟೆ ಸಿಗುತ್ತೆ, ಗೋಧಿ ಬಾರ್ಲಿ ಜೋಳ ಇವೆಲ್ಲವನ್ನು ಕೂಡ ಬೆಳೀತಾ ಹೋಗ್ತಾನೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸಸ್ಯಗಳನ್ನ ಅಥವಾ ಸಸ್ಯಗಳಿಂದ ಬರಬಹುದಾದಂತಹ ಆಹಾರ ಧಾನ್ಯಗಳನ್ನ ಇವನು ಬೆಳಿಲಿಕ್ಕೆ ಆರಂಭ ಮಾಡಲ್ಲ. ಇನ್ನೂ ಒಂದು ಅಂಶ ಏನು ಅನ್ನೋದಾದ್ರೆ, ಈ ಮನುಷ್ಯನಿಗೆ ಜೀವನದ ಒಂದು ವಿಧಾನ ಇರಲಿಲ್ಲ. ನಾನು ಹೀಗೆ ಜೀವನ ಮಾಡಬೇಕು, ನನ್ನ ಹೆಂಡತಿ ಮಕ್ಕಳು ತಂದೆ ತಾಯಿ ಈ ರೀತಿಯಾದಂತಹ ಒಂದು ವಿಧಾನವಾದಂತಹ ಒಂದು ಸಿಸ್ಟಮ್ಯಾಟಿಕ್ ಆದಂತಹ ಒಂದು ಲೈಫ್ ಇರಲಿಲ್ಲ. ಆದರೆ ಇಲ್ಲಿಗೆ ಬಂದಾಗ ಒಂದು ಸಿಸ್ಟಮ್ಯಾಟಿಕ್ ಆದಂತಹ ಲೈಫ್ ಇರುತ್ತೆ. ಅಂದ್ರೆ ಇಲ್ಲಿ ಒಂದು ಜೀವನಕ್ಕೆ ಒಂದೊಂದು ಕ್ರಮ ಇದೆ, ಆದ್ರೆ ಇಲ್ಲಿ ಜೀವನಕ್ಕೆ ಒಂದು ಕ್ರಮ ಅನ್ನೋದು ಇರಲಿಲ್ಲ. ಇನ್ನು ಈ ಮನುಷ್ಯ ಶಿಲಾಯುಗದ ಸಂಸ್ಕೃತಿಯಲ್ಲಿ ಹೆಚ್ಚಿನ ಪಾಲು ಬಹುಪಾಲು ಮನುಷ್ಯ ಅಲೆಮಾರಿಯಾದಂತಹ ಒಂದು ಜೀವನವನ್ನ ಮಾಡ್ತಾನೆ. ಆದ್ರೆ ಈ ಮನುಷ್ಯ ಅಲೆಮಾರಿಯಲ್ಲ, ಅವನು ಒಂದೆಡೆ ನಿಲ್ಲುತ್ತಾ ಜೀವನವನ್ನ ಮಾಡ್ತಾ ಹೋಗ್ತಾನೆ. ಅಂತಂದ್ರೆ ತನ್ನ ಸ್ಥಿರತೆಯಾದಂತಹ ಒಂದು ಜೀವನ, ಜೀವನದಲ್ಲಿ ಸ್ಥಿರತೆಯನ್ನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಇನ್ನು ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಐಸ್ ಅಂತಂದ್ರೆ ಶೀತವಾದಂತಹ ಒಂದು ವಾತಾವರಣ, ಹವಾಮಾನ, ವಾಯುಗುಣ ಅನ್ನುವಂತಹದ್ದು ಶೀತದಿಂದ ಕೂಡಿದ್ರೆ ಈ ಭಾಗದಲ್ಲಿ ಮಾತ್ರ ಅದು ಹೆಚ್ಚಾಗಿ ಹಾಟ್ ಅಥವಾ ಬಿಸಿಯಾದಂತಹ ಅನುಭವವನ್ನು ಕೊಡ್ತಾ ಇರುತ್ತೆ. ಅಂದ್ರೆ ಒಂದು ಕಡೆ ಶಿಲಾಯುಗ ಸಂಸ್ಕೃತಿಯಲ್ಲಿ ಈ ರೀತಿಯಾದಂತಹ ಜೀವನ ಕ್ರಮ ಬದಲಾವಣೆಗಳಿದ್ರೆ ಈ ಭಾಗದಲ್ಲಿ ಈ ರೀತಿಯಾದಂತಹ ಬದಲಾವಣೆಗಳಿರ್ತವೆ. IAS ಮತ್ತು KAS ಗಳಂತ ಬಂದಾಗ ಸಾಮಾನ್ಯವಾಗಿ ಭೌಗೋಳಿಕವಾಗಿ ಜೀವನ ಕ್ರಮ ಮತ್ತು ಅವುಗಳ ಅಲ್ಲಿರುವಂತಹ ಸಂಸ್ಕೃತಿಗಳ ಬದಲಾವಣೆಗಳ ಮೂಲಕವಾಗಿ ಎಷ್ಟರ ಮಟ್ಟಿಗೆ ಅದು ಬದಲಾವಣೆಯಾಗಿದೆ, ಒಂದಕ್ಕೊಂದು ಎಷ್ಟರ ಮಟ್ಟಿಗೆ ವಿಭಿನ್ನತೆಯಿಂದ ಕೂಡಿದೆ ಅನ್ನುವಂತಹದನ್ನ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಇದು ಮೊದಲನೇ ಅಂಶ. ಒಂದು ಚಿಕ್ಕ ಬ್ರೇಕ್ ಅನ್ನು ತಗೊಂಡು ತದನಂತರ ಬರ್ತೀನಿ. ನಂತರ ಮುಂದಿನ ವಿಚಾರಗಳ ಬಗ್ಗೆ ಮುಖ್ಯ ಪರೀಕ್ಷೆನಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ, ಎರಡನೆಯ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗ್ತೇನೆ. ಚಿಕ್ಕ ಬ್ರೇಕ್.